ಕರ್ನಾಟಕ ಮತ್ತು ಕೇಂದ್ರದ ಮೈತ್ರಿಗೆ ಗೋವಾ ಮಧ್ಯಸ್ಥಿಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹೊಣೆ ಹೊತ್ತ ಪ್ರಮೋದ್ ಸಾವಂತ್ ಸೀಟು ಹಂಚಿಕೆ ಬಗ್ಗೆಯೂ ಸಾವಂತ್ ಮೂಲಕವೇ ಚರ್ಚೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಡೆಲ್ಲಿಲಿ ಅಮಿತ್ ಶಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಫೋಟೋ ತೆಗೆಸ್ಕೊಳ್ಳುವಾಗ ಜೊತೆಯಲ್ಲಿತ್ತವರು ಪ್ರಮೋದ್ ಸಾವಂತ್ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಮಧ್ಯಸ್ಥಿಕೆಯಲ್ಲಿ ಕೇಂದ್ರ ಸರ್ಕಾರ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಮೈತ್ರಿ ಆಗಿದೆ ಅನ್ನೋ ಚರ್ಚೆ ಹೀಗಾಗಿ ಪದೇ 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 ಹೋಗಿ ಅಮಿತ್ ಶಾ ಫೋನ್ ಮಾಡ್ತೀನಿ ಅಮಿತ್ ಶಾ ಭೇಟಿ ಆಯ್ತೀನಿ ಪ್ರಧಾನಿ ಮೋದಿನ ಭೇಟಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವ್ರು ಹೇಳೋಕ್ಕಾಗಲ್ಲ ಇವ್ರು ಹೇಳಿದ ತಕ್ಷಣ ಅವರು ಅಷ್ಟು ಟೈಮು ಕೊಡಲ್ಲ ಇಡೀ ದೇಶ ಅಂತ ನೋಡ್ತಾವ್ರೆ ಕರ್ನಾಟಕ ಅಂದಾಗ ಅವರಿಗೆ ಬನ್ನಿ ನಮ್ಮ ಜೊತೆಗೆ ಅನ್ನೋ ಒಂದು ಚರ್ಚೆ ಹೀಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಪ್ರಮೋದ್ ಸಾವಂತ್ ಅವರ ಮುಖಾಂತರವೇ ಕೇಂದ್ರಕ್ಕೆ ತಲುಪಿಸಬೇಕಾದ ಅನಿವಾರ್ಯತೆ ಮತ್ತು ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ಜೆ ಡಿ ಇದೆ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರು ಇದ್ದಕ್ಕಿದ್ದಂಗೆ ಪಣಜಿಗೋಗಿ ಗೋವಾದಲ್ಲಿ ಪ್ರಮೋದ್ ಸಾವಂತ್ ಅವರನ್ನ ಭೇಟಿಯಾಗಿ ಚರ್ಚೆ ಮೈತ್ರಿ ಬಗ್ಗೆ ಎಲ್ಲ ನಡೆಸಿದ್ದಾರೆ ಅಲ್ಲದೆ ಸೀಟು ಹಂಚಿಕೆ ವಿಚಾರವಾಗಿ ಕೂಡ ಪ್ರಮೋದ್ ಸಾವಂತ್ ಅವರ ಮೂಲಕವೇ ಬಿ ಜೆ ಪಿ ಹೈಕಮಾಂಡಿಗೆ ಸಂದೇಶವನ್ನು ಕಳಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಚರ್ಚೆ ನಡೀತಾ ಇದೆ ಯಾಕೆಂದರೆ ಈ ಪ್ರಮೋದ್ ಸಾವಂತ್ ಈಗ ಕರ್ನಾಟಕದ ಅಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಹೈಕಮಾಂಡ್ ನಡುವಿನ ಸಂಪರ್ಕ ಸೇತುವೆ ಪ್ರಮೋದ್ ಸಾವಂತ್ ಕುಮಾರಸ್ವಾಮಿಯವರ ಪರವಾಗಿ ನಿಂತ್ಕೊತ ಅವರ ಕೇಂದ್ರದ ಪರವಾಗಿ ನಿಂತ್ಕೊತ ಅವರ ಅವ್ರ ಪರವಾಗಿ ನಿಂತರೆ ಜೆ ಡಿ ಎಸ್ಗೆ ಎಷ್ಟು ಸೀಟ್ಗಳನ್ನ ಕೊಡ್ತಾರೆ ಇವರೇನೋ ಐದು ಕೇಳೋವ್ರೆ ಅವರೇನೋ ನಾಲ್ಕು ಅಂತಾರೆ ಇಲ್ಲ ಐದು ಬೇಕು ಅದರೊಂದು ಬದಲಾವಣೆ ಮಾಡಿ ಮಂಡ್ಯ ಇಲ್ಲ ಅಂದರೆ ಬೇರೆ ಕೊಡಿ ಅಂತವ್ರೆ ಇವೆಲ್ಲ ಚರ್ಚೆಗಳು ನಡೀತಾ ಇದೆ ಕರ್ನಾಟಕದಲ್ಲಿ ಹೇಗಾದರೂ ಮಾಡಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಕುಳಿತಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ರೀತಿಯಲ್ಲೇ ಹೇಳೋ ಹೆಸರಿಲ್ಲದಂತೆ ಮಾಡಬೇಕು ಅನ್ನೋದು ಇವರಿಬ್ಬರು ಲೆಕ್ಕಾಚಾರ ಆದರೆ ಅಷ್ಟು ಸುಲಭಾನ ಸಿದ್ದರಾಮಯ್ಯ ಅವರ ಅನುಭವ ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಷತನ ಮಲ್ಲಿಕಾರ್ಜುನ ಖರ್ಗೆ ಅವರ ರಣತಂತ್ರ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನ ಸುರ್ಜೇವಾಲಾ ವೇಣುಗೋಪಾಲ್ ರಾವ್ ರಾಹುಲ್ ಗಾಂಧಿ ಇವರೆಲ್ಲರ ಸಲಹೆ ಇವೆಲ್ಲರೂ ಒಟ್ಟಾಗಿ ಕೇವಲ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಇವರುಗಳ ಶಕ್ತಿಯನ್ನು ಅಳಿಯೋಕೆ ಸಾಧ್ಯನಾ ಇದು ಚರ್ಚೆ ಆಗಿರುವಂಥ ವಿಚಾರ ಹೀಗಾಗಿ ಪ್ರಮೋದ್ ಸಾವಂತ್ ಯಾವ ರೀತಿಯಲ್ಲಿ ಜೆ ಡಿ ಎಸ್ಗೆ ಸಮಾಧಾನ ಆಗೋ ರೀತಿಯಲ್ಲಿ ಸುಮ್ಮ ಸುಮ್ಮನೆ ಏನೋ ಹೇಳೋರು ಅನ್ನ ಮೈತ್ರಿ ಮಾಡ್ಕೊಳಕ್ಕಲ್ಲ ಇಬ್ರಾಹಿಮ್ ಅವ್ರವ್ನು ಮಾತಾಡ್ತಾರೆ ದೇವೇಗೌಡ್ರೆ ನಿಮಗೆ ಕೈ ಮುಗಿತೀನಿ ದಯವಿಟ್ಟು ಬೇಡ ನಾವು ಮೂರು ಸೀಟ್ ಗೆಲ್ಲಬಹುದು ಜನ ಬಿ ಜೆ ಪಿನೂ ಸಾಕಾಗಿದೆ ಕಾಂಗ್ರೆಸ್ಸು ಸಾಕಾಗಿದೆ ವಿಧಾನಸಭಾ ಚುನಾವಣೆ ನಮ್ಮ ಕೈ ಹಿಡಿಲಿಲ್ಲ ನಿಜ ನಿಮಗೆ ಬರಬೇಕಾಗಿರೋ ಮುಸ್ಲಿಂ ವೋಟ್ಗಳು ಕೂಡ ದೂರ ಹೋಗ್ಬಿಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನ ಕಾಂಗ್ರೆಸ್ ಕಡೆ ತಿರುಗಿಬಿಡ್ತಾರೆ ಕೋಮುವಾದಿ ಬಿ ಜೆ ಪಿನ ಒಪ್ಪಲ್ಲ ನೀವು ಅವ್ರ ಜೊತೆ ಹೋಗಬೇಡಿ ಅಂತ ಹೇಳ್ತಾವ್ರೆ ಎಲ್ಲ ನಾವು ಹೋಯ್ತೀವಿ ಹೋದರೆ ಗೆಲ್ಲಾಕಾಗ್ತದೆ ಅಂತ ಇವ್ರ ಲೆಕ್ಕಾಚಾರ ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ದೇವೇಗೌಡರು ಹೆಗ್ಲ ಮೇಲೆ ಬಂದುಕಿಟ್ಬಿಟ್ಟು ಅಮಿತ್ ಶಾ ಅವ್ರಿಗೆ ಶೂಟ್ ಮಾಡೋ ಪ್ರಯತ್ನ ಮಾಡ್ತಾವ್ರೆ ಅಂದರೆ ದೇವೇಗೌಡರ ಹೆಸರಲ್ಲಿ ಅವರು ಅಡ ಇಡ್ತಾವ್ರೆ ರಾಜ್ಯನ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಅಂತ ಇಬ್ರಾಹಿಂ ಅವರು ಹೇಳ್ತಾರೆ ಇವರು ನೋಡಿದ್ರೆ ಮೈತ್ರಿ ಡೆಲ್ಲಿ ಚರ್ಚೆ ಆದ ಬಳಿಕ ಇವಾಗ ಪಣಜಿಗೆ ಹೋಗಿ ಕೂತ್ಕೊಂಡು ಪ್ರಮೋದ್ ಸಾವಂತ್ ಜೊತೆ ಚರ್ಚೆ ಮಾಡ್ಕೊಬಂದವ್ರೆ ಹೀಗಾಗಿ ಮೈತ್ರಿ ಎಷ್ಟರ ಮಟ್ಟಿಗೆ ಪ್ಲಸ್ ತಂದು ಕೊಡ್ತೋ ಮೈನಸ್ಸನ್ನು ತಂದು ಕೊಡ್ತೋ ಅತಿ ದೊಡ್ಡ ಚರ್ಚೆ ವಿಚಾರ ವೀಕ್ಷಕರೇ ಪ್ರಮೋದ್ ಸಾವಂತ್ ಜೆ ಡಿ ಎಸ್ ಬೇಡಿಕೆಗಳನ್ನೆಲ್ಲ ಹೈಕಮಾಂಡ್ ಮುಂದಿಟ್ಟು ಅದನ್ನು ಪೂರೈಸೋ ಕೆಲಸವನ್ನು ಮಾಡ್ತಾರೆ ಮೈತ್ರಿಯಿಂದ ಜೆ ಡಿ ಎಸ್ ನಿಜಕ್ಕೂ ಒಳ್ಳೆಯದಾಗತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು